ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯ ಪಂಡಿತ್ ಕೃಷ್ಣಮೂರ್ತಿ ಗುರುಜಿ, ನಿಮ್ಗೆ ಯಾವುದೇ ಕಠಿಣ ಸಮಸ್ಯೆ ಇದ್ರೂ ಕೂಡ ಚಿಂತೆ ಬೇಡ, ಇಲ್ಲಿದ್ದಾರೆ ಗುರುಜಿ, ಖಂಡಿತವಾಗ್ಲೂ ಪರಿಹಾರವನ್ನ ಮಾಡಿಕೊಡ್ತಾರೆ. ಕೇವಲ ನಿಮ್ಮ ಧ್ವನಿಯನ್ನ ಆಲಿಸಿ ನಿಮ್ಮ ಪರಿಹಾರವನ್ನ ಮಾಡಿಕೊಡ್ತಾರೆ. ತಡೆಯಾಕೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪರಿಹಾರವನ್ನ ಕಂಡುಕೊಳ್ಳಿ. ರಾಧಿಕಾ ಪಂಡಿತ್ ಅವರು ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಅಷ್ಟಕ್ಕೂ ರಾಧಿಕಾ ಅವರು ಹೇಳಿದ್ದಾದ್ರು ಏನು, ರಾಕಿಂಗ್ ಸ್ಟಾರ್ ಈ ಬಹುದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಕ್ಡೌನ್ ಜಾರಿಯಿಂದ ಸಂಕಷ್ಟದಲ್ಲಿರುವ ಸಿನಿ ಕ್ಷೇತ್ರದವರ ಸಹಾಯಕ್ಕೆ ನಟ ಯಶ್ ಮುಂದಾಗಿದ್ದಾರೆ. ಕನ್ನಡ ಚಿತ್ರರಂಗದ ಸುಮಾರು 3,000 ಸಿನಿಮಾ ಕಲಾವಿದರು, ತಂತ್ರಜ್ಞರು, ಕಾರ್ಮಿಕರ ಖಾತೆಗೆ ತಲಾ 5,000 ರೂಪಾಯಿ ಜಮಾ ಮಾಡಲು ನಿರ್ಧರಿಸಿದ್ದಾರೆ. ಕಣ್ಣಿಗೆ ಕಾಣದ ವೈರಸ್ ಮನುಷ್ಯನ ಬದುಕನ್ನ ಹಾಳು ಮಾಡುತ್ತಿದೆ. ಅದರಲ್ಲೂ ಕಳೆದೊಂದು ವರ್ಷದಿಂದ ನನ್ನ ಸಿನಿಮಾ ಕುಟುಂಬ ಅಸಹಾಯಕದಿಂದ ಕೈಕಟ್ಟಿ ಕೂತಿದೆ. ಇದು ಬರೀ ಮಾತನಾಡುವ ಸಮಯವಲ್ಲ, ಸಂಕಷ್ಟದಲ್ಲಿರುವ ಸಿನಿಮಾ ಕುಟುಂಬದ ಜೊತೆ ನಿಲ್ಲುವ ಸಮಯ. ಈಗಂದು ಯಶ್ ಅವರು ತಮ್ಮ ಸಹಾಯವನ್ನ ಘೋಷಣೆ ಮಾಡಿದ್ದಾರೆ. ಅಧಿಕೃತ ಖಾತೆಗಳಿಗೆ ತಲಾ 5,000 ರೂಪಾಯಿಯನ್ನ ತನ್ನ ವೈಯಕ್ತಿಕ ಸಂಪಾದನೆಯ ಹಣದಿಂದ ನೀಡಲಾಗುವುದು ಎಂದು ಹೇಳಿದ್ದಾರೆ. ಈ ಕುರಿತು ಸಿನಿ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಸಾರಾ ಗೋವಿಂದ್ ಉಪಾಧ್ಯಕ್ಷ ರವೀಂದ್ರನಾಥ್ ಅವರ ಜೊತೆ ಚರ್ಚಿಸಿದ್ದಾರೆ. ಅಧಿಕೃತ ಖಾತೆಗಳು ಸಿಗುತ್ತಿದ್ದಂತೆ ಹಣ ರವಾನಿಸಲು ಆರಂಭವಾಗುವುದು ಎಂದು ಯಶ್ ಭರವಸೆ ನೀಡಿದ್ದಾರೆ. ಈ ಮೂಲಕ ಯಶ್ ಅವರು ಸುಮಾರು 1.5 ಕೋಟಿ ರೂಪಾಯಿ ಆರ್ಥಿಕ ಸಹಾಯಕ್ಕೆ ಮುಂದಾಗಿದ್ದಾರೆ. ಅವರ ಈ ಕಾರ್ಯಕ್ಕೆ ಸಿನಿಮಾ ಕ್ಷೇತ್ರಗಳು ಸೇರಿ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ರಾಧಿಕಾ ಪಂಡಿತ್ ಅವರು ಕೂಡ ಹೇಳಿದ್ರಂತೆ, ನಮ್ಮ ಸಿನಿಮಾ ಕುಟುಂಬದವರಿಗೆ ಸಹಾಯವನ್ನ ಮಾಡಬೇಕು ಅಂತ. ಯಶ್ ಅವರಿಗೂ ಕೂಡ ಇದೇ ಯೋಚನೆ ಬರುತ್ತಿತ್ತು. ನಂತರ ಮನೆಯವರೆಲ್ಲ ಸೇರಿ ಮಾತನಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಹೌದು, ಒಂದೊಂದು ಕುಟುಂಬಕ್ಕೂ ಕೂಡ 5,000 ರೂಪಾಯಿ ಪರಿಹಾರವನ್ನ ನೀಡುತ್ತಿದ್ದಾರೆ. ಸುಮಾರು 3,000 ಕಾರ್ಮಿಕರಿಗೆ ಯಶ್ ಅವರು ಹಣ ನೀಡಲಿದ್ದಾರೆ. ಯಶ್ ಅವರು ಮಾಡಿರುವ ಒಳ್ಳೆ ಕೆಲಸ ನಿಮಗೂ ಕೂಡ ಇಷ್ಟವಾಗಿದ್ರೆ ವಿಡಿಯೋನ ತಪ್ಪದೆ ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.